ಮುಸ್ಲಿಂ ಧರ್ಮ ಗುರುಗಳ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಮುಸ್ಲಿಂ ಧರ್ಮ ಗುರುಗಳು ಬುರ್ಕವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಧರಿಸುವುದನ್ನು ತಡೆಯುವಂತೆ ಪತ್ತು ಹೊರಡಿಸಬೇಕು, ಮತ್ತು ಅದರ ದುರ್ಬಳಕೆಯನ್ನು ಅದರ ಪವಿತ್ರತೆಯನ್ನು ಉಳಿಸ್ಕೊಳ್ಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ಕೋತಾ ಇದ್ದೇನೆ. 4 ದಿನ ಮುಂಚೆ ಮಂಗಳೂರಿನಲ್ಲಿ ಒಂದು ಪ್ರಾಸ್ಟಿಟ್ಯೂಷನ್ ಮನೆಗೆ ದಾಳಿ ಆಯಿತು. ಆ ದಾಳಿಯಲ್ಲಿ ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾಗಿರುವಂಥದ್ದು, ಒಂದು, ಅಲ್ಲಿ ಏನು ಅಪ್ರಾಪ್ತ ಮುಗ್ಧ ಹೆಣ್ಣುಮಕ್ಕಳಿದ್ದಾರೆ ಅವರನ್ನು ಒಂದು ಕಡೆ ಕಳಿಸಿಕೊಡಬೇಕಾದ್ರೆ ಬುರ್ಕವನ್ನು ಬಳಸ್ಕೊಳ್ಳಲಾಗಿತ್ತು ಎಂಬ ಮಾತು. ಖಾಸಗಿ ವ್ಯವಸ್ಥೆಯೊಳಗಡೆ ಮಾತ್ರ ಬಳಸ್ಕೊಳ್ಬೇಕು ಎಂಬುದು ನಮ್ಮ ವಿನಂತಿ. ಆದ್ದರಿಂದ ಇದನ್ನು ನಾನು ಸರ್ಕಾರಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ಈ ಮೂಲಕ ವಿನಂತಿಸ್ತಾ ಇದ್ದೇನೆ, ಬುರ್ಕವನ್ನು ನಿಷೇಧ ಮಾಡಿ. ಸಾರ್ವಜನಿಕ ಸ್ಥಳಗಳಲ್ಲಿ ಗಮನಿಸಿಕೊಳ್ಳಿ, ಸಾರ್ವಜನಿಕ ಸ್ಥಳಗಳಲ್ಲಿ ಬುರ್ಕದ ಬಳಕೆಯನ್ನು ನಿಷೇಧ ಮಾಡಬೇಕು. ಈ ಮೂಲಕ ದೇಶದಲ್ಲಿ ನಡೆಯುವಂತಹ ಕೆಲವೊಂದು ಕೃತ್ಯಗಳಿಗೆ, ಭಯೋತ್ಪಾದನಾ ಕೃತ್ಯ ಇರ್ಬೋದು, ಇನ್ನಿತರ ಕ್ರಿಮಿನಲ್ ಆ್ಯಕ್ಟಿವಿಟೀಸಿಗೆ ಬುರ್ಕದ ಬಳಕೆಯನ್ನು ಮಾಡುವುದನ್ನು ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.